ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಲರ್ನ್ ಈಸಿಲಿ ಡಾಕ್ಟರ್ ಫಾಸ್ಟರ್ಸ್ ಕಿಸ್ಟಾಪರ್ ಮಾರ್ಲಸ್ ದ ಟ್ರಾಜಿಕಲ್ ಹಿಸ್ಟ್ರಿ ಆಫ್ ಡಾಕ್ಟರ್ ಫಾಸ್ಟರ್ಸ್ ಕನ್ನಡ ಸಮರಿ ಈ ಒಂದು ಪ್ಲೇ ಡ್ರಾಮಾದ ಕನ್ನಡ ಸರಳವಾದಂತಹ ಸಂಕ್ಷಿಪ್ತ ಸಾರಾಂಶವನ್ನು ನಾನಿಲ್ಲಿ ತಿಳಿಸ್ಕೊಡ್ಲಿದ್ದೇನೆ ಡಾಕ್ಟರ್ ಫಾಸ್ಟಸ್ ಇಲ್ಲಿ ಡಾಕ್ಟರ್ ಫಾಸ್ಟರ್ಸ್ ಈಸ್ ಎ ವೆರಿ ವೆಲ್ ನೌನ್ ಸ್ಕಾಲರ್ ಇನ್ ಮೆಡಿಸಿನ್ ಲಾ ಲಾಜಿಕ್ ಆ್ಯಂಡ್ ಥಿಯಾಲಜಿ ಹಿ ಬಿಕಮ್ಸ್ ಡಿಸ್ಯಾಟಿಸ್ಫೈಡ್ ವಿತ್ ಸ್ಟಡೀಸ್ ಇಲ್ಲಿ ಆ ಡಾಕ್ಟರ್ ಫಾಸ್ಟ್ರಸ್ ಒಬ್ಬ ತುಂಬ ಜ್ಞಾನಿಯಾಗಿರ್ತಾನೆ ಆತ ಮೆಡಿಸನ್ ಲಾ ಲಾಜಿಕ್ ಥಿಯಾಲಜಿಯಲ್ಲಿ ಬಹಳಷ್ಟು ಜ್ಞಾನವನ್ನು ಹೊಂದಿರತಕ್ಕಂತಹ ಡಾಕ್ಟರ್ ಫೋಸ್ಟ್ ಫಾಸ್ಟ್ರಸ್ ಆತನು ಮಾಡ್ತಾ ಇರತಕ್ಕಂಥ ಸ್ಟಡೀಸ್ನ ಮೇಲೆ ಆತನಿಗೆ ಒಂದು ರೀತಿಯ ಡಿಸಪಾಯಿಂಟ್ಮೆಂಟ್ ಉಂಟಾಗುತ್ತೆ ನಾನಿನ್ನೂ ಹೆಚ್ಚು ಜ್ಞಾನವನ್ನು ಪಡಿಬೇಕು ನಾನು ಇನ್ನೂ ಹೆಚ್ಚು ಪ್ರಾವೀಣ್ಯತೆಯನ್ನು ಪಡಿಬೇಕು ಅಂತ ಹೇಳಿ ಆತ ಏನು ಮಾಡ್ತಾನೆ ತಾನು ಅರ್ತಿರ್ತಕ್ಕಂತಹ ತಾನು ಸ್ಟಡಿ ಮಾಡ್ತಾ ಇರ್ತಕ್ಕಂಥ ಮೆಡಿಸಿನ್ ಲಾಜಿಕ್ ಥಿಯಾಲಜಿ ಇವೆಲ್ಲವನ್ನು ಸಹ ಬಿಟ್ಟು ಆತ ನೆಕ್ರೋಮಾನ್ಸಿಯನ್ನು ಟ್ರೈ ಮಾಡಬೇಕು ಅಂದ್ಕೊಂತಾನೆ ನೆಕ್ರೋಮಾನ್ಸಿ ಅಂದಾಗ ಕ್ಷುದ್ರ ಪೂಜೆ ಅಥವಾ ಕ್ಷುದ್ರ ಶಕ್ತಿ ಅಥವಾ ಯಕ್ಷಿಣೀ ಪ್ರಯೋಗಗಳನ್ನು ಮಾಡಬೇಕು ಮ್ಯಾಜಿಕನ್ನು ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊತಾನೆ ಡಾಕ್ಟರ್ ಫಾಸ್ಟರ್ಸ್ಗೆ ಇಬ್ಬರು ಸರ್ವೆಂಟ್ಗಳು ಇರ್ತಾರೆ ಅಲ್ಲಿ ವ್ಯಾಗ್ನರ್ ಸಮನ್ ವೆ ವೆಲ್ಡಸ್ ಮತ್ತು ಕಾರ್ನೆಲಿಯಸ್ ಅಂತಕ್ಕಂಥ ಇಬ್ಬರು ಜರ್ಮನ್ ಶಿಷ್ಯರಿರ್ತಾರೆ ಅವರು ತುಂಬ ಮ್ಯಾಜಿಕ್ಕಲ್ಲಿ ಎಕ್ಸ್ಪರ್ಟ್ಸ್ ಆಗಿರ್ತಾರೆ ಅವರ ಸಹಾಯವನ್ನು ಪಡೆದಂತಹ ಡಾಕ್ಟರ್ ಫಾಸ್ಟರ್ಸ್ ನೆಕ್ರೊಮಾನ್ಸಿ ಒಂದು ಕ್ಷುದ್ರ ಶಕ್ತಿಯನ್ನು ಪ್ರಯೋಗ ಮಾಡತಕ್ಕಂತಹ ಪ್ರಯೋಗಗಳನ್ನು ಪ್ರಾರಂಭಿಸ್ತಾನೆ ಆತನ ಇಬ್ಬರು ಶಿಷ್ಯರ ಕಡೆಯಿಂದ ಆ ಒಂದು ನೆಕ್ರೊಮಾನ್ ಸಿಗೆ ಸಂಬಂಧಿಸಿದ ಹಾಗೆ ಯಕ್ಷಿಣಿ ಪ್ರಯೋಗಗಳನ್ನು ಮಾಡಲು ಬೇಕಾಗಿರ್ತಕ್ಕಂಥ ಎಲ್ಲ ಬೇಸಿಕ್ ನಾಲೆಡ್ಜನ್ನು ಪಡ್ಕೊತಾನೆ ಈ ರೀತಿಯಾಗಿ ತನ್ನ ಒಂದು ಸ್ಟಡಿಯನ್ನು ನೆಕ್ರೊಮಾನ್ಸಿಯಲ್ಲಿ ಆತ ಮುಂದುವರಿಸ್ತಾ ಕೆಲವು ಎಕ್ಸ್ಪರಿಮೆಂಟ್ಗಳನ್ನು ಮಾಡೋಕ್ಕೆ ಮುಂದಾಗ್ತಾನೆ ಈ ರೀತಿ ತಾನು ಕ್ಷುದ್ರ ಪೂಜೆಗಳು ಮತ್ತು ಯಕ್ಷಣಿ ಪ್ರಯೋಗಗಳನ್ನು ಮಾಡಬೇಕಾದ್ರೆ ಮೊದಲಿಗೆ ಅವನಿಗೆ ಎದುರಾಗ್ತಕ್ಕಂಥದ್ದು ಮೆಪಿಸ್ಟೋಪಾಲಿಸ್ ಮೆಪಿಸ್ಟೋಪಾಲಿಸ್ ಲೂಸಿಫರ್ನ ಸರ್ವೆಂಟ್ ಆಗಿರ್ತಾನೆ ಲೂಸಿಫರ್ ಆ ಒಂದು ಕ್ಷುದ್ರ ದೇವತೆ ಅಂತಲೇ ಹೇಳ್ಬೋದು ಆ ಕ್ಷುದ್ರ ದೇವತೆಯ ಒಬ್ಬ ಸರ್ವೆಂಟ್ ಆಗಿರ್ತಕ್ಕಂಥ ಮೆಪಿಸ್ಟೋಪಾಲಿಸ್ ಒಂದು ನರಭಕ್ಷಕನ ರೂಪದಲ್ಲಿ ಒಂದು ದೆವ್ವದ ರೂಪದಲ್ಲಿ ಫಾಸ್ಟಸ್ನ ಮುಂದೆ ಬರ್ತಾನೆ ಆತನನ್ನು ನೋಡಿದಂತಹ ಡಾಕ್ಟರ್ ಫಾಸ್ಟಸ್ ಆತನನ್ನು ಮತ್ತೆ ಹಿಂತಿರುಗಿ ಹೋಗಿ ಒಳ್ಳೆಯ ಒಬ್ಬ ಪಾದ್ರಿಯ ಪ್ರಿಯರ ರೂಪದಲ್ಲಿ ಒಂದು ಪಾದ್ರಿಯ ರೂಪದಲ್ಲಿ ಬರುವಂತೆ ಆತನನ್ನು ಕಳಿಸ್ಕೊಡ್ತಾನೆ ಆದರೆ ಡಾಕ್ಟರ್ ಫಾಸ್ಟಸ್ಗೆ ಅರ್ಥ ಆಗುತ್ತೆ ಅಲ್ಲಿ ಮೆಪಿಸ್ಟೋ ಮೆಪಿಸ್ಟೋಪಾಲಿಸ್ ಬಂದಿರತಕ್ಕಂಥದ್ದು ತನ್ನ ಎಂದಲ್ಲ ಈ ರೀತಿ ಯಾರೇ ಒಂದು ಕ್ಷುದ್ರ ಪೂಜೆಗಳನ್ನು ಮಾಡಿದಾಗ ಆತ ಖಂಡಿತವಾಗಲಿ ಅಲ್ಲಿ ಬರ್ತಾನೆ ಅಂತಕ್ಕಂಥದ್ದು ಡಾಕ್ಟರ್ ಫಾಸ್ಟಸ್ಗೆ ಗೊತ್ತಾಗುತ್ತೆ ಡಾಕ್ಟರ್ ಫಾಸ್ಟಸ್ ಆ ಮೆಪಿಸ್ಟೋಪಾಲಿಸಿನ ಒಪ್ಪಿಸಿ ಹಿಂದಿರುಗಿ ಹೋಗೋದಕ್ಕೆ ಅವರ ಮಧ್ಯದಲ್ಲಿ ಒಂದು ಅಗ್ರಿಮೆಂಟನ್ನು ಮಾಡ್ಕೊತಾನೆ ಒಂದು ಡೀಡನ್ನು ಮಾಡ್ತಾನೆ ಏನಪ್ಪ ಅಂದರೆ ಆಫ್ಟರ್ ಟ್ವೆಂಟಿ ಇಯರ್ಸ್ ಟ್ವೆಂಟಿ ಫೋರ್ ಇಯರ್ಸ್ ಟ್ವೆಂಟಿ ಫೋರ್ ಇಯರ್ಸ್ವರೆಗೂ ಈ ಒಂದು ನೆಕ್ರಮಾನ್ಸಿ ಪವರ್ಸನ್ನು ಡಾಕ್ಟರ್ ಫೋಸ್ಟಸ್ಗೆ ನೀಡಿದ್ದೇ ಆದಲ್ಲಿ ಆ ಇಪ್ಪತ್ನಾಲ್ಕು ವರ್ಷಗಳ ನಂತರ ಡಾಕ್ಟರ್ ಫೋಸ್ಟಸ್ ತನ್ನ ಜೀವವನ್ನು ಲೂಸಿಪರ್ಗೆ ನೀಡುವುದಾಗಿ ಆತ ಏನು ಮಾಡ್ತಾನೆ ಮೆಪಿಸ್ಟೋಪಾಲಿಸ್ಗೆ ತಿಳಿಸ್ಕೊಡ್ತಾನೆ ಈ ರೀತಿಯಾಗಿ ಡಾಕ್ಟರ್ ಫಾಸ್ಟಸ್ ತನ್ನ ಪ್ರಯೋಗಗಳನ್ನು ಮುಂದುವರಿಸ್ತಾ ಇರಬೇಕಾದ್ರೆ ಅಲ್ಲಿ ಗುಡ್ ಏಂಜಲ್ ಮತ್ತು ಬ್ಯಾಡ್ ಏಂಜಲ್ ಇಬ್ಬರು ಸಹ ಬರ್ತಾರೆ ಇಲ್ಲಿ ಗುಡ್ ಏಂಜಲ್ ಡಾಕ್ಟರ್ ಫಾಸ್ಟ್ರಸನ್ನು ಎನ್ಕರೇಜ್ ಮಾಡ್ತಾಳೆ ಆ ನೆಕ್ರೋಮಾನ್ಸಿಯನ್ನು ಬಿಟ್ಟುಬಿಡು ಇದು ನಿನಗೆ ಅಪಾಯ ಇದೆ ಅಂತೇಳಿ ಅಡ್ವೈಸ್ ಮಾಡ್ತಾ ಹೋದಾಗ ಬ್ಯಾಡ್ ಏಂಜಲ್ ಬಂದು ಅದನ್ನು ಮುಂದುವರಿಸು ನಿನಗೆ ಆ ಒಂದು ಕ್ಷುದ್ರ ಶಕ್ತಿಗಳೆಲ್ಲವೂ ಸಹ ಬರುತ್ತೆ ಅಂತೇಳಿ ಇಬ್ಬರು ತಮ್ಮದೇ ಆದಂತಹ ಒಂದು ಅಡ್ವೈಸ್ಗಳನ್ನು ಕೊಡ್ತಾ ಡಾಕ್ಟರ್ ಫಾಸ್ಟ್ರಸನ್ನು ಎನ್ಕರೇಜ್ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ಮೆಪಿಸ್ಟೋಪಾಲಿಸ್ ಒಂದು ಅಪಿಯರ್ ಆಗ್ತಾನೆ ಬಂದು ಡಾಕ್ಟರ್ ಫೋಸ್ಟ್ರಸ್ಸನ್ನ ಜೊತೆ ಒಂದು ಕಾಂಟ್ರ್ಯಾಕ್ಟನ್ನು ಮಾಡ್ಕೊಳ್ಳೋದಾಗಿ ತಿಳಿಸ್ತಾನೆ ಅದನ್ನು ಬ್ಲಡ್ನಿಂದ ಆ ಕಾಂಟ್ರ್ಯಾಕ್ಟನ್ನು ಬರೆಯಬೇಕಾಗುತ್ತೆ ಆ ಕಾಂಟ್ರ್ಯಾಕ್ಟ್ನ ಪ್ರಕಾರ ಡಾಕ್ಟರ್ ಪ್ರಾಸ್ಟ್ರಸ್ಗೆ ಇಪ್ಪತ್ನಾಲ್ಕು ವರ್ಷಗಳ ಕಾಲ ಒಂದು ಈ ಒಂದು ಕ್ಷುದ್ರ ಪವರ್ಗಳನ್ನು ಅಥವಾ ಯಕ್ಷಿಣಿ ಪ್ರಯೋಗಗಳ ಪವರ್ಗಳನ್ನು ನೀಡ್ತಕ್ಕಂಥದ್ದು ಅದಾದ ನಂತರ ಇಪ್ಪತ್ನಾಲ್ಕು ವರ್ಷಗಳ ನಂತರ ಡಾಕ್ಟರ್ ಫೋಸ್ಟ್ರಸ್ನ ಒಂದು ಜೀವವನ್ನು ಲುಸಿಫರ್ ಆ ಕ್ಷುದ್ರ ದೇವತೆಗೆ ಲುಸಿಫರ್ಗೆ ಅರ್ಪಿಸುವುದು ಹಾಗೆ ಒಂದು ಬ್ಲಡ್ನಲ್ಲಿ ಕಾಂಟ್ರ್ಯಾಕ್ಟ್ ಒಂದು ಅಗ್ರಿಮೆಂಟನ್ನು ಬರ್ಕೊಡಲಾಗುತ್ತೆ ಇದಾದ ನಂತರ ಆ ಡಾಕ್ಟರ್ ಪ್ರಾಸ್ಟಸ್ಗೆ ಗುಡ್ ಏಂಜಲ್ ಬ್ಯಾಡ್ ಏಂಜಲ್ ಹೇಳ್ತಕ್ಕಂಥ ಮಾತುಗಳನ್ನು ಕೇಳ್ತಾ ಕೇಳ್ತಾ ಆತ ಆ ವಾಯ್ಸ್ಗಳ ಒಂದು ಗುಡ್ ಏಂಜಲ್ಗೆ ರಿಪೆಂಟ್ ಆಗ್ತಾನೆ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಹೋಗ್ತಾನೆ ಇಲ್ಲಿ ಗುಡ್ ಏಂಜಲ್ ಬಹಳಷ್ಟು ಅಡ್ವೈಸ್ಗಳನ್ನು ಡಾಕ್ಟರ್ ಪ್ರೋಸ್ಟಸ್ಗೆ ನೀಡುತ್ತೆ ಆ ಡಾಕ್ಟರ್ ಪ್ರೋಸ್ಟಸ್ಸನ್ನು ಅವರಿಬ್ಬರನ್ನು ಸಹ ಆ ಒಂದು ಡಾಕ್ಟರ್ ಫೋಸ್ಟಸ್ಸನ್ನು ಒಂದು ಮೈಂಡನ್ನು ಡೈವರ್ಟ್ ಮಾಡೋದಕ್ಕೆ ಆದರೆ ಡಾಕ್ಟರ್ ಫಾಸ್ಟಸ್ ಆ ರಿಪೇಂಟ್ ಆಗೋದಿಲ್ಲ ಪ್ರತಿಭಟನೆ ಮಾಡೋದಿಲ್ಲ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸೋದಿಲ್ಲ ಇಲ್ಲಿ ಮೆಪಿಸ್ಟೋಪಾಲಿಸ್ ಮತ್ತು ಲೂಸಿಫರ್ ಇಬ್ಬರೂ ಸಹ ಒಂದು ಪರೇಡ್ನಲ್ಲಿ ಬಂದು ಡಾಕ್ಟರ್ ಫ್ರಾಸ್ಟಸ್ಗೆ ಡೆಡ್ಲಿ ಸವೆನ್ ಸಿನ್ಸ್ ಏಳು ತಪ್ಪುಗಳನ್ನು ಮಾಡುವ ಹಾಗೆ ಆತನನ್ನು ಪ್ರೇರೇಪಿಸ್ತಾರೆ ಇದರಿಂದ ಡಾಕ್ಟರ್ ಫ್ರಾಸ್ಟಸ್ ಏನು ಮಾಡ್ತಾರೆ ಆ ಒಂದು ಮೆ ಮೆಪಿಸ್ಟೋಪಾಲಿಸ್ ಹಾಗೂ ಲುಸಿಫರ್ನ ಮಾತುಗಳಿಗೆ ಒಪ್ಕೊಳ್ತಾನೆ ಆಗ ಮೆಪಿಸ್ಟೋಪಾಲಿಸ್ ಡಾಕ್ಟರ್ ಫೋಸಸ್ಸನ್ನು ರೋಮ್ಗೆ ಕರ್ಕೊಂಡೋಗಿ ಅಲ್ಲಿರ್ತಕ್ಕಂಥ ಪೋ ಪೋಪ್ನ ಚೇಂಬರ್ನಲ್ಲಿ ಬಿಡ್ತಾನೆ ಅಲ್ಲಿ ಮೆಪಿಸ್ಟೋಪಾಲಿಸ್ ಮತ್ತು ಲ್ಯೂಸಿಫರ್ ಇಬ್ಬರೂ ಸಹ ಪೋಪ್ನ ಮೇಲೆ ಅಲ್ಲಿರ್ತಕ್ಕಂತಹ ಪಾದ್ರೆಗಳ ಮೇಲೆ ಒಂದು ರೀತಿಯ ಭಯಾನಕವಾದಂತಹ ವಿಚಿತ್ರವಾದಂತಹ ಒಂದು ಪ್ರಯೋಗಗಳನ್ನು ಮಾಡ್ತಾ ಅವರನ್ನು ಅವರಿಗೆ ಕಾಣದ ಹಾಗೆ ಅವರುಗಳ ಮೇಲೆ ಫ್ರಾಂಕ್ಸನ್ನು ಮಾಡ್ತಾರೆ ಅವ್ರ ಮೇಲೆ ಪ್ರಯೋಗಗಳನ್ನು ಮಾಡ್ತಾ ಇರ್ತಾರೆ ಅದಾದ ನಂತರ ಡಾಕ್ಟರ್ ಪ್ರೋಸ್ಟಸ್ ಮತ್ತು ಮೆಪಿಸ್ಟೊಪೊಲಿಸ್ ಅವರಿಬ್ಬರು ಜರ್ಮನ್ ಎಂಪೈರನ್ನ ಕೋರ್ಟ್ಗೆ ಹೋಗ್ತಾರೆ ಅಲ್ಲಿ ಅಲೆಕ್ಸಾಂಡರ್ ದ ಗ್ರೇಟ್ ಆತನ ಒಂದು ಸಮ್ಮುಖದಲ್ಲಿ ಡಾಕ್ಟರ್ ಪ್ರೋಸ್ಟಸ್ ಮತ್ತು ಮೆಪಿಸ್ಟೊಪೊಲಿಸ್ ಅಲ್ಲಿ ಕಾಣಿಸ್ಕೊಳ್ತಾರೆ ಇಲ್ಲಿ ಮೆಪಿಸ್ಟೊಪಾಲಿಸ್ ಜರ್ಮನ್ನ ಎಂಪೈರ್ನ ಕೋರ್ಟಿಗೆ ಡಾಕ್ಟರ್ ಪ್ರೋಸ್ಟಸ್ಸನ್ನು ಕರ್ಕೊಂಡು ಹೋಗ್ತಾನೆ ಅಲ್ಲಿ ಡಾಕ್ಟರ್ ಪ್ರೋಸ್ಟಸ್ನ ಮುಂದುಗಡೆ ಒಬ್ಬ ಯೋಧ ಸಹ ಕಾಣಿಸ್ಕೊಳ್ತಾನೆ ಆತ ಡಾಕ್ಟರ್ ಪೋ ಪ್ರೋಸ್ಟಸ್ನ ಸ್ಟೇಪ್ ಅವರುಗಳನ್ನು ಹೊಂದಿರ್ತಾನೆ ನಂತರ ಡಾಕ್ಟರ್ ಪಾಸ್ಟಸ್ ತನ್ನ ಒಂದು ಕುದುರೆಯನ್ನು ಅಲ್ಲಿ ಒಬ್ಬ ಹಾರ್ಸ್ ಕೋರ್ಸರ್ ಅಂದರೆ ಒಬ್ಬ ಕುದುರೆಯ ಸವಾರನಿಗೆ ಅದನ್ನು ಮಾರಿರ್ತಾನೆ ಆ ಕುದುರೆ ಸವಾರಿ ಆ ಕುದುರೆಯನ್ನು ಕೊಂಡಂತಹ ಕುದುರೆ ಸವಾರಿ ಆ ಪ್ರೊ ಒಂದು ಸ್ಟಡಿಗೆ ಆತ ಏನು ಮಾಡ್ತಾನೆ ಆ ಒಂದು ಸ್ಟಡಿಯನ್ನು ಫಾಲ್ಸ್ ಅಂತೇಳಿ ಆ ದೂರನ್ನು ಹೇಳ್ತಾನೆ ಡಾಕ್ಟರ್ ಪ್ರೋಸೆಸ್ ಆಫ್ ಫಾಲ್ಸ್ ಡೀಲಿಂಗ್ ಬಿಕಾಸ್ ದ ಹಾರ್ಸ್ ಆ್ಯ ಟರ್ನ್ಡ್ ಇನ್ ಟು ಎ ಬಂಡಲ್ ಆಫ್ ಹೇ ಇನ್ ದ ಮಿಡಲ್ ಆಫ್ ಎ ಫಾಂಡ್ ಆ ಒಬ್ಬ ಕುದುರೆ ಸವಾರ ಡಾಕ್ಟರ್ ಪಾಸ್ಟಸ್ ನೀಡಿರ್ತಕ್ಕಂತಹ ಕುದುರೆಯನ್ನು ಕರ್ಕೊಂಡು ಹೋಗಬೇಕಾದ್ರೆ ಅದು ತನ್ನ ವೇಷವನ್ನು ಬದಲಿಸ್ಕೊಳ್ಳುತ್ತೆ ಆದ್ದರಿಂದ ಆತ ಬಂದು ಈತನು ಒಂದು ಫಾಲ್ಸ್ ಒಂದು ತಪ್ಪು ಪ್ರಯೋಗಗಳನ್ನು ಮಾಡ್ತಾ ಇದ್ದಾನೆ ಅಂತಕ್ಕಂಥದ್ದು ನಾನು ತಿಳಿಸ್ತಾನೆ ಇದಾದ ನಂತರ ಡಾಕ್ಟರ್ ಪಾಸ್ಟರ್ಸ್ ಬಹಳಷ್ಟು ಮ್ಯಾಜಿಕ್ ಟ್ರಿಕ್ಸ್ಗಳನ್ನು ಮಾಡ್ತಾನೆ ಅಲ್ಲಿ ಒಂದು ಡೆಡ್ ವಿಂಟರ್ ಭಯಂಕರ ಚಳಿಗಾಲದಲ್ಲೂ ಸಹ ಫ್ರೆಶ್ ಗ್ರೇಪ್ಸ್ ತಾಜಾ ಹಣ್ಣುಗಳನ್ನು ತರಿಸುವುದು ಈ ರೀತಿಯಾಗಿ ಮಾಡ್ತಾ ಹೋಗ್ತಾ ಇರ್ತಕ್ಕಂತಹ ಆ ಡಾಕ್ಟರ್ ಪ್ರಾಸ್ಟಸ್ ಆ ಜರ್ಮನ್ ದೇಶದ ಹೆಲೆನ್ ಹೆಲೆನ್ನ ಒಂದು ಆತ್ಮವನ್ನು ಅಲ್ಲಿಗೆ ಕರೆಸ್ತಕ್ಕಂಥ ಹೆಲೆನ್ ಆಫ್ ಟ್ರಾಯ್ನ ಆತ್ಮವನ್ನು ಕರೆಸ್ತಕ್ಕಂಥ ಪ್ರಯೋಗಗಳನ್ನು ಸಹ ಮಾಡ್ತಾನೆ ಆ ಸಮಯದಲ್ಲಿ ಡಾಕ್ಟರ್ ಪ್ರಾಸ್ಟಸ್ ಮುಂದೆ ಒಬ್ಬ ಓಲ್ಡ್ ಮ್ಯಾನ್ ಅಪಿಯರ್ ಆಗ್ತಾನೆ ಅದಾದ ನಂತರ ಈ ವಿಷಯದಲ್ಲಿ ಡಾಕ್ಟರ್ ಪ್ರೋಸ್ಟಸ್ಗೆ ತನ್ನ ಪ್ರಯೋಗಗಳ ಮೇಲೆ ನಂಬಿಕೆ ಬರುತ್ತೆ ಈ ರೀತಿ ತನ್ನ ಘಟನೆಗಳನ್ನು ಮಾಡ್ತಾ ಇರಬೇಕಾದ್ರೆ ಡಾಕ್ಟರ್ ಪೋಸ್ಟ ಪೋಸ್ಟಸ್ನ ಒಂದು ಅರಿವಿಗೆ ಬರುತ್ತೆ ತನ್ನ ಇಪ್ಪತ್ನಾಲ್ಕು ವರ್ಷಗಳು ಕಳೆದು ಹೋಗಿದೆ ಅಂತ ಹೇಳಿ ಅಲ್ಲಿ ಆ ಒಂದು ಗಡಿಯಾರದಲ್ಲಿ ಈಗಾಗಲೇ ಆತನಿಗೆ ಕೇವಲ ಒಂದು ಗಂಟೆಯ ಕಾಲ ಅವಕಾಶ ಉಳ್ದಿ ಉಳಿದಿರುತ್ತೆ ಆತನ ಎಲ್ಲ ಒಂದು ಈ ಕೆಟ್ಟ ಕ್ಷುದ್ರ ಪ್ರಯೋಗಗಳನ್ನು ಮಾಡಿರ್ತಾನೆ ಅದಾದ ನಂತರ ಆತ ಆ ಡಾಕ್ಟರ್ ಪಾಸ್ಟರ್ಸ್ ತನ್ನ ಕ್ಷಮೆಗಾಗಿ ಕೋರಿಕೊಳ್ತಾನೆ ಕ್ಷಮೆಗಾಗಿ ಕೋರಿಕೊಂಡಾಗ ಅಲ್ಲಿರ್ತಕ್ಕಂಥವ್ರು ಯಾರೂ ಸಹ ಅವನ ಒಂದು ಕ್ಷಮಾಪಣೆಗೆ ಬರೋದಿಲ್ಲ ಎಲ್ಲರೂ ಸಹ ಅವನನ್ನು ಬಿಟ್ಟು ಹೋಗ್ತಾರೆ ಅದಾದ ನಂತರ ಪಾಸ್ಟರ್ಸ್ಗೆ ಅರ್ಥ ಆಗುತ್ತೆ ಇನ್ನು ಕೆಲವೇ ಗಂಟೆಗಳಲ್ಲಿ ಒಂದು ಗಂಟೆಯಲ್ಲಿ ತನ್ನ ಆತ್ಮವನ್ನು ತನ್ನ ಒಂದು ಜೀವವನ್ನು ಲುಸಿಪರ್ಗೆ ನಾನು ಒಪ್ಪಿಸಬೇಕು ಅಂತ ಹೇಳಿ ಆತನಿಗೆ ಅರ್ಥ ಆಗುತ್ತೆ ಈ ವಿಷಯವನ್ನು ಅರ್ಥಂತಹ ಡಾಕ್ಟರ್ ಪಾಸ್ಟರ್ಸ್ ಆಗ ಏಂಜಲ್ನ ಮಾತುಗಳು ಎಲ್ಲವನ್ನು ಸಹ ನೆನಪಿಸ್ಕೊಳ್ತಾನೆ ನೆನಪಿಸಿಕೊಂಡು ತನ್ನ ಬಹಳ ಬಹಳ ಹತಾಶನಾಗ್ತಾನೆ ನಂತರ ಹನ್ನೆರಡು ಗಂಟೆಯ ಒಂದು ಸಮಯ ಆದ ಕೂಡಲೇ ಅವನ ಮುಂದರೆ ಆ ಮೆಪಿಸ್ಟೊಪಾಲಿಸ್ ಒಂದು ಡೆವಿಲ್ ರೂಪದಲ್ಲಿ ಬಂದು ಥಂಡರ್ ಮತ್ತು ಲೈಟ್ನಿಂಗ್ ಮೀನ್ಸ್ ಗು ಮಿಂಚು ಗುಡುಗುಗಳ ನಡುವೆ ಆ ಡಾಕ್ಟರ್ ಪೋಸ್ಟರ್ಸ್ ಅನ್ನ ಜೀವವನ್ನು ಅಲ್ಲಿ ತೆಗೆದುಕೊಂಡು ಹೋಗುತ್ತೆ ಈ ರೀತಿಯಾಗಿ ಡಾಕ್ಟರ್ ಪೋಸ್ಟರ್ಸ್ ಒಬ್ಬ ಜ್ಞಾನಿಯಾಗಿದ್ದು ಒಬ್ಬ ಸ್ಕಾಲರ್ ಮೆಡಿಶಿ ಮೆಡಿಸ್ ಮೆಡಿಸನ್ ಲಾ ಲಾಜಿಕ್ ಥಿಯಾಲಜಿಯಲ್ಲಿ ಹೆಚ್ಚು ಜ್ಞಾನ ಹೊಂದಿರತಕ್ಕಂಥ ವ್ಯಕ್ತಿ ನೆಕ್ರೋಮಾನ್ಸಿ ಒಂದು ಕ್ಷುದ್ರ ಪ್ರಯೋಗಗಳಿಗೆ ಮಾ ಕಲಿಯೋದಕ್ಕಾಗಿ ಹೊರಟು ತನ್ನ ಜೀವವನ್ನು ಆ ಲುಸಿಫರ್ ಕ್ಷುದ್ರದೇವತೆಗೆ ಅರ್ಪಿಸಿ ಕೊನೆಯಲ್ಲಿ ತನ್ನ ಜೀವವನ್ನು ಕಳೆದುಕೊಳ್ತಾನೆ ಇದು ಕ್ರಿಸ್ಟೋಫರ್ ಮಾರ್ಲೋ ಅವರು ಬರೆದಿರ್ತಕ್ಕಂತಹ ದ ಟ್ರಾಜಿಕಲ್ ಹಿಸ್ಟರಿ ಆಫ್ ಡಾಕ್ಟರ್ ಫಾಸ್ಟಸ್ನ ಸರಳವಾಗಿರ್ತಕ್ಕಂತಹ ಕನ್ನಡ ಸಾರಾಂಶವಾಗಿರುತ್ತೆ ಈ ಪಿ ಡಿ ಎಫನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರ್ತೇನೆ ತಪ್ಪದೇ ಡೌನ್ಲೋಡ್ ಮಾಡಿಕೊಳ್ಳಿ ಹಾಗೂ ಈ ಸಮರಿಯನ್ನು ಓದಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು